ಆತ್ಮೀಯರೇ, ನಮ್ಮ ರಿಯಲ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ದೇವರ ದೇವ ಮಹಾದೇವ ಆ ಶಿವನ 16 ಸೋಮವಾರದ ಉಪವಾಸ ಹಾಗೂ ಪೂಜೆಯ ಬಗ್ಗೆ ಒಂದು ಪುಟ್ಟ ವಿಡಿಯೋವನ್ನು ನಾವೆಲ್ಲರೂ ಕೂಡ ನೋಡೋಣ. ಸೋಮವಾರವೆಂದರೆ ಶಿವನಿಗೆ ಅತಿ ವಿಶೇಷದ್ದಾಗಿದೆ. ಸರಳ ಪೂಜೆಗೆ ಒಲಿಯುವ ಭಕ್ತವತ್ಸಲ ಶಿವನಾಗಿರುವುದರಿಂದ ಪ್ರತಿಯೊಬ್ಬರೂ ಶಿವ ಶಿವ ಎಂದೇ ಉಚ್ಚರಿಸುತ್ತಾರೆ. ಶಿವನೂ ಕೂಡ ತನ್ನ ಭಕ್ತರಿಗೆ ಬೇಡಿದ್ದನ್ನು ಪ್ರಸಾದಿಸುವ ವರದಾತ ಆಗಿದ್ದಾರೆ. ಶಂಭೋ ಎಂದು ನಂಬಿ ಬಂದ ಭಕ್ತರ ಕೈಬಿಡದ ಕರುಣಾ ಸಿಂಧು ದಯಾಳು ಮೂರ್ತಿ ಶಿವ ಭಗವಂತರಾಗಿದ್ದಾರೆ. ವಿಶೇಷವಾಗಿ ಸೋಮವಾರ ದಿನಗಳಂದು ಭಕ್ತರು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರನ್ನ ಪೂಜಿಸುತ್ತಾರೆ. ಹಿಂದೂ ಧರ್ಮದಲ್ಲಿ 16 ಸೋಮವಾರಗಳ ಉಪವಾಸ ವ್ರತಾಚರಣೆ ಹೆಚ್ಚು ಪ್ರಸಿದ್ಧವಾಗಿದ್ದು ಆದಿಕಾಲದಿಂದಲೂ ನಡೆದುಕೊಂಡು ಬಂದಿರುವಂಥದ್ದಾಗಿದೆ. ಇದನ್ನು ಸೋಲಾರ್ ಸೋಮವಾರ ವ್ರತ ಎಂದೂ ಕರೆಯಲಾಗುತ್ತದೆ. 16 ದಿನ ನಿರಂತರವಾಗಿ ಸೋಮವಾರಗಳಂದು ಉಪವಾಸ ಮಾಡಿ ಶಿವನ ಮನಸ್ಸನ್ನು ಗೆಲ್ಲಬಹುದಾಗಿದೆ, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ವಿವಾಹ ಜೀವನದಲ್ಲಿ ಕಷ್ಟವನ್ನ ಎದುರಿಸುತ್ತಿರುವವರು ಮತ್ತು ತಮ್ಮ ಮೆಚ್ಚಿನ ಹುಡುಗನನ್ನು ಪತಿಯನ್ನಾಗಿ ಪಡೆಯಲು ಈ ಋತವನ್ನ ಕೈಗೊಳ್ಳಲಾಗುತ್ತದೆ. ಶ್ರಾವಣ ಮಾಸದ ಮೊದಲ 16 ಸೋಮವಾರಗಳಂದು ಈ ಋತವನ್ನು ಕೈಗೊಳ್ಳಲಾಗುತ್ತದೆ. ಅಂದರೆ ಜುಲೈಯಿಂದ ಆಗಸ್ಟಲ್ಲಿ ಪ್ರಾರಂಭಗೊಳ್ಳುವಂತಹ ಒಂದು ವೃತವೇ ಈ ಒಂದು 16 ಸೋಮವಾರದ ವೃತವಾಗಿದೆ. ವೃತದಲ್ಲಿ ಉಪವಾಸ, ಶಿವನ ಪೂಜೆ ಮತ್ತು 16 ಸೋಮವಾರದ ಕಥೆಯನ್ನು ಒಳಗೊಂಡಿದೆ. ಹಾಗಾದರೆ ಈ ಒಂದು ವೃತದ ನಿಯಮವೇನು ಎಂಬುದನ್ನ ನೋಡೋಣ. ಇದೊಂದು ಸರಳವಾಗಿರುವ ವೃತವಾಗಿದೆ. ವೃತವನ್ನ ಹಿಡಿಯುವವರು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಪೂಜಾ ಕೊಠಡಿಗೆ ತೆರಳಿ ಶಿವನ ಪೂಜೆಯನ್ನ ಮಾಡಲು ತೊಡಗಬೇಕು. ಶಿವಲಿಂಗ ಇಲ್ಲವೇ ಶಿವನ ಫೋಟೋವನ್ನ ಪೂಜೆಗೆ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಅಲ್ತರ್ ಅನ್ನು ಸ್ವಚ್ಛ ಮಾಡಿ ಮತ್ತು ದೀಪವನ್ನ ಉರಿಸಿ ದೀಪಕ್ಕೆ ಎಳ್ಳೆಣ್ಣೆಯನ್ನ ಬಳಸಿ ಶಿವನ ಫೋಟೋಗೆ ಚಂದನ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಶಿವನಾಮವನ್ನ ಪಠಿಸುತ್ತಾ ಹೂವನ್ನು ದೇವರಿಗೆ ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ದೇವರಿಗೆ ವೀಳ್ಯದೆಲೆ, ನಟ್ಸ್, ತೆಂಗಿನಕಾಯಿ ಮತ್ತು ಹಣ್ಣುಗಳನ್ನ ಅರ್ಪಿಸಿ ಮತ್ತು ಮನೆಯಲ್ಲಿ ಮಾಡಿದ ಸಿಹಿಯನ್ನು ದೇವರಿಗೆ ನೀಡಬೇಕು. 16 ಸೋಮವಾರ ವೃತ್ತದ ಕಥೆಯನ್ನ ಓದಿ ಮತ್ತು ಕರ್ಪೂರವನ್ನ ದೇವಿಗೆ ಬೆಳಗಿಸಬೇಕು. ಪೂಜೆಯ ನಂತರ ಇಡೀ ದಿನ ನೀವು ಉಪವಾಸವನ್ನು ಮಾಡಬೇಕು. ಈ ಸಮಯದಲ್ಲಿ ನಿಮ್ಮ ಮನೆಗೆಲಸ ಇಲ್ಲವೇ ಕಚೇರಿ ಕೆಲಸಗಳನ್ನು ನೀವು ಮಾಡಬಹುದು. ಸಂಜೆಯ ವೇಳೆ ದೇವರ ಮುಂದೆ ದೀಪವನ್ನು ಹಚ್ಚಿ ಮತ್ತು ಪ್ರಸಾದವನ್ನ ದೇವರಿಗೆ ನೀಡಬೇಕು. ಪೂಜೆಯ ನಂತರ ನೀವು ಪ್ರಸಾದ ಇಲ್ಲವೇ ಹಣ್ಣುಗಳನ್ನು ಸ್ವೀಕರಿಸಬಹುದು. ಈ ರೀತಿಯಾಗಿ 16 ಸೋಮವಾರ ವೃತವನ್ನ ಆಚರಿಸಬೇಕು. 16 ಸೋಮವಾರದ ಕಥೆಯನ್ನ ನೋಡೋಣ. ಒಂದೂರಿನಲ್ಲಿ ಒಬ್ಬ ಭೂಮಾಲಿಕ ಮತ್ತು ಆತನ ಪತ್ನಿ ಶಾಂತಿಯುತವಾದ ಮತ್ತು ದೈವಿಕ ಜೀವನವನ್ನ ನಡೆಸುತ್ತಿದ್ದರು. ಆದರೆ ಅವರಿಗೆ ಸಂತಾನವಿರಲಿಲ್ಲ. ಹಾಗಾಗಿ ಆ ಭಾಗ್ಯಕ್ಕಾಗಿ ಅವರು ದೇವರನ್ನ ಪ್ರಾರ್ಥಿಸುತ್ತಾರೆ. ಶಿವನು ಈ ದಂಪತಿಗಳಿಗೆ ಪುತ್ರ ಸಂತಾನವನ್ನು ಕರುಣಿಸುತ್ತಾರೆ. ಆದರೆ ದುರದೃಷ್ಟವಶಾತ್ ಹುಡುಗನ 12 ವರ್ಷಗಳ ಜೀವನವನ್ನ ಹೊಂದಿದ್ದನು ಮತ್ತು ತಂದೆಗೆ ಈ ವಿಷಯ ತಿಳಿದಿತ್ತು. ವಿದ್ಯಾಭ್ಯಾಸಕ್ಕಾಗಿ ಈ ಹುಡುಗ ಕಾಶಿಗೆ ಹೋದ. ಹುಡುಗನ ತಂದೆಯು ಪುತ್ರನಿಗೆ ಯಾವುದಕ್ಕೂ ಕಡಿಮೆ ಇಲ್ಲದೆ ಅವನನ್ನು ಬೆಳೆಸುತ್ತಾನೆ. ತನ್ನ 12ನೇ ವಯಸ್ಸಿನಲ್ಲಿ ಹುಡುಗನು ತನ್ನ ಮಾವನೊಂದಿಗೆ ಕಾಶಿ ವಿದ್ಯಾಭ್ಯಾಸಕ್ಕೆ ತೆರಳುತ್ತಾನೆ. ದಾರಿಯಲ್ಲಿ ಬರುತ್ತಿದ್ದಾಗ ಒಬ್ಬ ವ್ಯಾಪಾರಿಯ ಮಗಳ ಮದುವೆಯನ್ನ ನೋಡುತ್ತಾನೆ. ವರನು ಒಂದು ಕಣ್ಣನ್ನ ಮಾತ್ರ ಹೊಂದಿರುತ್ತಾನೆ. ಹುಡುಗನ ಈ ಅಂಗವಿಕಲ ಎಂಬುದನ್ನು ಹುಡುಗಿಯ ಮನೆಯವರು ಅರಿತುಕೊಳ್ಳುತ್ತಾರೆ.
ಶಿವ ಆ ಹುಡುಗನಿಗೆ ಮರಳಿ ಜೀವದಾನ ಮಾಡುತ್ತಾರೆ ಹೇಗೆ ಎಂಬುದನ್ನ ನೋಡೋಣ. ಈ ಹುಡುಗನನ್ನು ಹುಡುಗಿಯ ಮನೆಯವರು ಮದುವೆಯಾಗಲು ವಿನಂತಿಸುತ್ತಾರೆ. ಹಾಗೆ ವಿವಾಹವಾದ ಹುಡುಗನು ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ಹೋಗುತ್ತಾನೆ. ಆತನ ಹಣೆಯ ಬರಹದಲ್ಲಿ ಬರೆದಂತೆ ಹುಡುಗ ಮೃತನಾಗುತ್ತಾನೆ. ವ್ಯಾಪಾರಿಯ ಮನೆಯಲ್ಲಿರುವ ಶಿವನ ಮೇಲಿನ ಭಕ್ತಿ ಮತ್ತು ಆ ಮನೆಯವರ ನಿಷ್ಠೆಯನ್ನ ನೋಡಿ ಶಿವ ಆ ಹುಡುಗನಿಗೆ ಮರಳಿ ಜೀವದಾನ ಮಾಡುತ್ತಾರೆ. ತಾನು ವಿವಾಹವಾದ ಹುಡುಗಿಯೊಂದಿಗೆ ಹುಡುಗ ಮನೆಗೆ ಬರುತ್ತಾನೆ ಮತ್ತು ಅವರೆಲ್ಲರೂ ಸುಖವಾಗಿ ಜೀವನವನ್ನು ನಡೆಸುತ್ತಾರೆ. ಹೀಗೆ ಇನ್ನು ಅನೇಕ ರೋಚಕಮಯವಾದ ಕಥೆಗಳು ಈ ಒಂದು 16 ಸೋಮವಾರದ ವ್ರತವನ್ನ ಮಾಡಿದವರಿಗೆ ಖಂಡಿತವಾಗಿ ಪ್ರಾಪ್ತಿಯಾಗಿದೆ. ಹಾಗಾಗಿ ನಿಮಗೆ ಯಾರಿಗಾದರೂ ಈ ಒಂದು ವ್ರತವನ್ನ ಮಾಡಬೇಕಾದಲ್ಲಿ 16 ಸೋಮವಾರದ ಕತೆ ಇರುವ ಒಂದು ಪುಸ್ತಕ ಪಡೆದು ಉಪವಾಸವನ್ನ ಮಾಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.